ಬಡವರ ಅನ್ನಕ್ಕೆ ಕನ್ನ ಹಾಕಿದ ಮೋದಿ ಸರ್ಕಾರ ಕೇಂದ್ರದಿಂದ ಹೊಸ ವರ್ಷಕ್ಕೆ ಪಡಿತರ ಕಡಿತದ ಉಡುಗೊರೆ ಕರ್ನಾಟಕದಲ್ಲಿ ಬಡವರ ಹೊಟ್ಟೆ ಮೇಲೆ ಹೊಡೆಯಲು ನಮ್ಮ ಕೇಂದ್ರ ಸರ್ಕಾರ ಮುಂದಾಗಿದೆ 2021 ರ ಮೇ ತಿಂಗಳಿನಿಂದ ಬಡವರಿಗೆ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ನ ಯೋಜನೆಯಡಿ ಆದ್ಯತಾ ಕುಟುಂಬಗಳಿಗೆ 5 ಕೆಜಿ ಅಕ್ಕಿ ನೀಡುತ್ತಿತ್ತು 81 ಕೋಟಿ ಜನರ ಬದುಕಿನ ಜೊತೆ ಆಟವಾಡಿಕೊಂಡು ಈಗ ಏಕಾಏಕಿ ಈ ಯೋಜನೆಯನ್ನು ಕಡಿತಗೊಳಿಸಲು ಕೇಂದ್ರ ಸರ್ಕಾರ ಆದೇಶ ಹೊರಡಿಸಿದೆ 2023 ರ ಹೊಸ ವರ್ಷಕ್ಕೆ ಕೇಂದ್ರ ಸರ್ಕಾರ ಬಡವರಿಗೆ ಭಾರಿ ಬಹುಮಾನ ನೀಡುತ್ತಿದೆ 10 ಕೆಜಿ ಅಕ್ಕಿಯಿಂದ 6 ಕೆಜಿಗೆ ಇಳಿಸಿದ ಡಬಲ್ ಇಂಜಿನ್ ಸರ್ಕಾರ ಕೇಂದ್ರ ಮತ್ತು ನಮ್ಮ ರಾಜ್ಯದಲ್ಲಿ ಒಂದೇ ಸರ್ಕಾರವಿದ್ದರೂ ರಾಜ್ಯಕ್ಕೆ ಮಲತಾಯಿ ಧೋರಣೆ ಮಾತ್ರ ನಿಂತಿಲ್ಲ ಕೇಂದ್ರ ಮತ್ತು ನಮ್ಮ ರಾಜ್ಯ ಸರ್ಕಾರ ತಲಾ 5 ಕೆಜಿ ಅಂತೆ 10 ಕೆಜಿ ಅಕ್ಕಿ ರೇಷನ್ ಪ್ರತಿ ಆದ್ಯತಾ ಕುಟುಂಬಕ್ಕೆ ನೀಡುತ್ತಿತ್ತು ಆದರೆ ಕೇಂದ್ರ ಸರ್ಕಾರದ ಕಡೆಯಿಂದ ಬರುತ್ತಿದ್ದ 5 ಕೆಜಿ ಅಕ್ಕಿಯನ್ನು ಏಕಾಏಕಿ ಕಡಿತಗೊಳಿಸಿದೆ ಆದರೆ ಕೇಂದ್ರ ಸರ್ಕಾರದ ಈ ನೀತಿಗೆ ತೇಪೆ ಹಾಕಲು ನಮ್ಮ ರಾಜ್ಯ ಸರ್ಕಾರ ಒಟ್ಟಾರೆಯಾಗಿ 6 ಕೆಜಿ ನೀಡುವುದಾಗಿ ಹೇಳಿದೆ ಇದು ಬಡವರ ಮೂಗಿಗೆ ತುಪ್ಪ ಸವರುವ ಕೆಲಸ ಮಾಡುವಂತೆ ಕಾಣುತ್ತದೆ 6 ಕೆಜಿಗೆ ಇಳಿಸಿದ ಡಬಲ್ ಇಂಜಿನ್ ಸರ್ಕಾರ ಬಡವರ ಹೊಟ್ಟೆ ಮೇಲೆ ಬರೆ ಎಳೆದ ಕೇಂದ್ರ ಸರ್ಕಾರ ಈ ಡಬಲ್ ಇಂಜಿನ್ ಸರ್ಕಾರಗಳು ಬಡವರ ಹೊಟ್ಟೆ ಮೇಲೆ ಬರೆ ಎಳೆಯುತ್ತಿದ್ದಾರೆ ರಾಜ್ಯದಲ್ಲಿ ಚುನಾವಣೆ ಸಮೀಪಿಸುತ್ತಿದೆ ಇದರ ಮಧ್ಯೆ ಈ ಸರ್ಕಾರಗಳ ಕೆಲವು ನಿರ್ಧಾರಗಳು ಜನರ ಮನಸ್ಸನ್ನು ಗೊಂದಲಕ್ಕೀಡು ಮಾಡಿವೆ ಈ ಹೊಸ ವರ್ಷದ ಆದಿಯಲ್ಲಿ ಬಡವರ ಅನ್ನ ಕಸಿದುಕೊಂಡು ಜನರಿಗೆ ಏನು ಒಳ್ಳೆ ಕೆಲಸ ಮಾಡಲು ಹೊರಟಿದೆ ಎಂಬುದು ಊಹಿಸಲಾಗುತ್ತಿಲ್ಲ ಬಡವರ ಅನ್ನ ಕಸಿದುಕೊಂಡ ಬಿಜೆಪಿ ಸರ್ಕಾರಗಳು ಕೇಂದ್ರ ಸರ್ಕಾರದ ಈ ನೀತಿ ಬಗ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗುತ್ತಿದೆ ಈ ನಿರ್ಧಾರದ ವಿರುದ್ಧ ಕಾಂಗ್ರೆಸ್ ಕಿಡಿಕಾರಿದೆ ಕಾಂಗ್ರೆಸ್ ಅನ್ನು ಈ ಬಾರಿ ಅಧಿಕಾರಕ್ಕೆ ತಂದರೆ ಆದ್ಯತಾ ಕುಟುಂಬದ ಪ್ರತಿ ಫಲಾನುಭವಿಗೆ 10 ಕೆಜಿ ಆಹಾರ ಧಾನ್ಯ ನೀಡುತ್ತೇವೆ ಎಂದು ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಜೈರಾಮ್ ರಮೇಶ್ ಹೇಳಿದ್ದಾರೆ ಬಡವರ ಅನ್ನ ಕಸಿದುಕೊಂಡು ರಾಜಕೀಯ ಮಾಡುತ್ತಿರುವ ಬಿಜೆಪಿ ನಮ್ಮ ರಾಜ್ಯಕ್ಕೆ ಯಾಕೆ ಈ ರೀತಿ ಅನ್ಯಾಯ ಮಾಡುತ್ತಿದೆ ಕರ್ನಾಟಕದ ಬಡವರಿಗೆ ಮಲತಾಯಿ ಧೋರಣೆ ತೋರಿ ಅವರ ಹೊಟ್ಟೆ ಮೇಲೆ ಹೊಡೆಯುತ್ತಿದೆ ಸದಾ ಬಡವರ ಪರವಾಗಿ ನಮ್ಮ ಸರ್ಕಾರ ಎಂದು ಬೊಬ್ಬೆ ಹೊಡೆಯುವ ಬಿಜೆಪಿ ನಾಯಕರು ಈಗ ಎಲ್ಲಿ ಮಲಗಿದ್ದಾರೆ ಆದ್ಯತಾ ಮತ್ತು ಅಂತ್ಯೋದಯ ಕುಟುಂಬಗಳಿಗೆ ಉಚಿತ ಪಡಿತರ ಅಕ್ಕಿಯನ್ನು ಸ್ಥಗಿತಗೊಳಿಸಿ ಬಡವರಿಗೆ ಅನ್ಯಾಯವೆಸಗುತ್ತಿದೆ ರಾಜ್ಯದ ಬಡವರ ಬಗ್ಗೆ ಯಾಕಿಷ್ಟು ನಿರ್ಲಕ್ಷ್ಯ ಮಾಡುತ್ತಿದೆ ಎಂಬುದನ್ನು ಸರ್ಕಾರವೇ ಉತ್ತರಿಸಬೇಕಿದೆ ಬ್ಯೂರೋ ರಿಪೋರ್ಟ್ ಶಿವಾರ್ಜುನ್ ನ್ಯಾಷನಲ್ ಟಿವಿ